ವೇದಾಂತಿ ಹೇಳಿದನು, ಹೊನ್ನೆಲ್ಲ ಮಣ್ಣು ಮಣ್ಣು. ಡಾಕ್ಟರ್ ಶಿವರುದ್ರಪ್ಪನವ್ರ ಕವಿತೆ ನಾನು ಯಾವಾಗ ಬರೆದಿಟ್ಟೆ? ಚೆನ್ನಾಗಿದೆ ಚೆನ್ನಾಗಿದೆ. ವೇದಾಂತಿ ಹೇಳಿದನು, ವೇದಾಂತಿ ಹೇಳಿದನು, ಹೊನ್ನೆಲ್ಲ ಮಣ್ಣು ಮಣ್ಣು. ಕವಿಯೊಬ್ಬ ಹಾಡಿದನು, ಮಣ್ಣೆಲ್ಲ ಹೊನ್ನು ಹೊನ್ನು. ವೇದಾಂತಿ ಹೇಳಿದನು, ಹೊನ್ನೆಲ್ಲ ಮಣ್ಣು ಮಣ್ಣು. ಕವಿಯೊಬ್ಬ ಹಾಡಿದನು, ಮಣ್ಣೆಲ್ಲ ಹೊನ್ನು ಹೊನ್ನು. ಕವಿಯೊಬ್ಬ ಕನವರಿಸಿದನು, ಇವಳೆ ಚೆಲುವೆ, ಇವಳ ಜೊತೆಯಲ್ಲಿ ನಾನು ಸ್ವರ್ಗವನೇ ಗೆಲ್ಲುವೆ, ಸ್ವರ್ಗವನೇ ಗೆಲ್ಲುವೆ. ವೇದಾಂತಿ ಹೇಳಿದನು, ಹೊನ್ನೆಲ್ಲ ಮಣ್ಣು ಮಣ್ಣು. ಕವಿಯೊಬ್ಬ ಹಾಡಿದನು, ಮಣ್ಣೆಲ್ಲ ಹೊನ್ನು ಹೊನ್ನು. ಏನ್ ಪಾಂಡು, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಮಹಾರಾಜ್. ಕುಡ್ದಿಲ್ಲ ಮಹಾರಾಜ್, ಮೈಯಾಗ ಹುಷಾರಿಲ್ಲ ಮೂರ್ ದಿನದಿಂದ, ಅದಕ್ಕೆ ನೆಲ್ಲಾಡ್ತಾವ್ರೆ. ಅರೆ ರೇ ರೇ ಪಾಂಡು, ನಮ್ ಲಚ್ಚಿ ಅಲ್ಲ ಏನ್ರು ಹಾಗ ನೋಡ್ತಾ ಇದ್ದೀರಾ? ಎರಡು ವರ್ಷದ ತೆಳಗೆ ಈ ಮನೆ ಬೇಡ ಆಸ್ತಿ ಬೇಡ ಅಂತ ಹೆಂಡತಿ ಹಿಂದೆ ಹೋದನು, ಇದೇನ್ ಇದ್ದಕ್ಕಿದ್ದಾಗೆ ಬಂದ ಅಂತ ನೋಡ್ತಾ ಇದ್ದೀರಾ? ಅಲ್ಲ, ಅಮ್ಮ ಅವರಿಲ್ದೆ ಒಬ್ರೆ ಬಂದ್ರಲ್ಲ ಅಂತ. ಇನ್ಮೇಲೆ ಅಮ್ಮ ಅವ್ರು ಯಾವತ್ತೂ ಇಲ್ಲಿಗೆ ಬರೋದು ಇಲ್ಲ, ಅವ್ರ ವಿಚಾರ ಕೇಳಬೇಡಿ. ಪಾಂಡು, ಲೈಬ್ರರಿ ಹೇಗಿದೆ? ನೀವು ಊರ್ಗೆ ಹೋದಾಗ್ಲಿಂದ ಬಾಗ್ಲೇ ತೆಗೆದಿಲ್ಲ ಆನಂದಪ್ಪ. ಗೊತ್ತಲ್ಲ ನೀವು ಈ ತರ ಮಾಡ್ತೀರಾ ಅಂತ. ಮೊದಲು ಲೈಬ್ರರಿ ಕ್ಲೀನ್ ಮಾಡ್ತಿ, ಪುಸ್ತಕನೆಲ್ಲ ಜೋಡಿಸಿರ್ಬೇಕು. ನಿಮ್ಮ ಹತ್ರ ನಾ ಮಾತಾಡ್ಬೇಕಾಗಿದೆ. ನಿಮ್ಮನ್ನ ಆಮೇಲೆ ನೋಡ್ತೀನಿ. ಅಷ್ಟ್ರಲ್ಲಿ ನಾವು ಹುಷಾರಾಗ್ಬಿಡ್ತೀವಿ.
ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಹೊನ್ನು